ಡಿಬಾಸ್ ಅಭಿನಯದ ಯಜಮಾನ ಸಿನಿಮಾ ಈಗಾಗಲೇ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ. ಸದ್ಯಕ್ಕೆ ಯಜಮಾನ ಸಿನಿಮಾಗಳ ಶಿವನಂದಿ ಹಾಡು ಹಾಗೂ ರೊಮ್ಯಾಂಟಿಕ್ ಸಾಂಗ್ ಆದಂತಹ ಒಂದು ಮುಂಜಾನೆ ಯೂಟ್ಯೂಬ್ನಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಕ್ಷಣಾರ್ಧದಲ್ಲೇ ಲಕ್ಷಾಂತರ ವ್ಯೂಸ್ ಪಡೆದುಕೊಂಡು ದಾಖಲೆಗಳನ್ನೆಲ್ಲ ಧೂಳಿಪಟ ಮಾಡಿದೆ. ಡಿಬಾಸ್ ಅಭಿನಯದ ಕುರುಕ್ಷೇತ್ರ ಸಿನಿಮಾದ ಯಾವ ಸುಳಿವು ಸಹ ಕಾಣಿಸ್ತಾ ಇಲ್ಲ. ಕುರುಕ್ಷೇತ್ರದಲ್ಲಿ ದುರ್ಯೋಧನನ ದರ್ಶನಕ್ಕಾಗಿ ಅಭಿಮಾನಿಗಳೆಲ್ಲ ಕಾದು ಕಾದು ಸುಸ್ತಾಗಿದ್ದಾರೆ. ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಅಪಾರವಾದ ಬದಲಾವಣೆಯಾಗಿದ್ದು ಕನ್ನಡ ಸಿನಿಮಾಗಳು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಬೇರೆ ರಾಜ್ಯಗಳಲ್ಲಿಯೂ ಸಹ ರಿಲೀಸ್ ಆಗಿ ಧೂಳಿಪಟವನ್ನ ಮಾಡಲು ದೊಡ್ಡ ಬಜೆಟ್ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ರೆಡಿ ಆಗ್ತಾ ಇದಾವೆ. ಈ ವಿಚಾರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾದ ಪಾಲು ಸಹ ಇದೆ. ಕೆಜಿಎಫ್ ಸಿನಿಮಾದ ನಂತರ ಕರ್ನಾಟಕದಲ್ಲಿ ಪೈಲ್ವಾನ್, ಯಜಮಾನ, ರಾಬರ್ಟ್ ಹಾಗೂ ಕುರುಕ್ಷೇತ್ರ. ಹಲವಾರು ಕನ್ನಡ ಚಿತ್ರಗಳು ಬೇರೆ ರಾಜ್ಯಗಳಲ್ಲಿ ಹಾಗೂ ಬೇರೆ ದೇಶಗಳಲ್ಲಿಯೂ ತನ್ನ ಕದರನ್ನು ತೋರಿಸಲು ತಯಾರಾಗ್ತಾ ಇದಾವೆ. ಸದ್ಯಕ್ಕೆ ಈಗ ಬಂದಿರೋದು ಡಿಬಾಸ್ ಅಭಿನಯದ ಯಜಮಾನ ಸಿನಿಮಾದ ಸರತಿ. ವರ್ಷದಿಂದ ಕಾದು ಕುಳಿತ ಅಭಿಮಾನಿಗಳಿಗೆ ಯಜಮಾನ ಚಿತ್ರತಂಡ ಒಂದು ಸಿಹಿ ಸುದ್ದಿಯನ್ನು ನೀಡ್ತಾ ಇದೆ. ಹೌದು, ಇನ್ನೇನು ರಿಲೀಸ್ಗೆ ರೆಡಿ ಆಗಿರುವ ಯಜಮಾನ ಸಿನಿಮಾ ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ರಾಜ್ಯಗಳಲ್ಲಿಯೂ ಸಹ ತನ್ನ ಹವಾ ಕ್ರಿಯೇಟ್ ಮಾಡಿದೆ. ಕೇವಲ ಕನ್ನಡ ಭಾಷೆಯಲ್ಲಿ ಅಲ್ಲದೆ ಯಜಮಾನ ಸಿನಿಮಾ ತಮಿಳು, ಹಿಂದಿ, ತೆಲುಗು, ಮಲಯಾಳಂ ಸೇರಿದಂತೆ ಒಟ್ಟು 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ತಮಿಳು ದಿನಪತ್ರಿಕೆಗಳಲ್ಲಿ ಯಜಮಾನನ ಬಗ್ಗೆ ಪ್ರತಿದಿನ ವರದಿಗಳು ಬರ್ತಾ ಇದ್ದು ಬೇರೆ ಭಾಷೆಗಳಲ್ಲಿಯೂ ಸಹ ಯಜಮಾನ ತೋರಿಸಲಿದ್ದಾನೆ ತನ್ನ ದರ್ಬಾರನ್ನ. ಈ ವಿಚಾರವನ್ನ ಯಜಮಾನ ಚಿತ್ರತಂಡ ಯಜಮಾನ ಸಿನಿಮಾದ ಟ್ರೇಲರ್ ಬಿಡುಗಡೆಯ ಸಮಯದಲ್ಲಿ ಬಹಿರಂಗ ಮಾಡಲಿದೆ. ಹಾಗೂ ಅಧಿಕೃತವಾಗಿ ರಿಲೀಸ್ ಡೇಟ್ ಫಿಕ್ಸ್ ಆಗಿಲ್ಲದ ಕಾರಣ ಎಷ್ಟು ಥಿಯೇಟರ್ಗಳಲ್ಲಿ ಯಜಮಾನ ಸಿನಿಮಾ ರಿಲೀಸ್ ಆಗುತ್ತಿದೆ ಎಂಬುದನ್ನು ಕನ್ಫರ್ಮ್ ಆಗಿ ಹೇಳಿಲ್ಲ. ಒಟ್ಟಿನಲ್ಲಿ ಯಜಮಾನ ಸಿನಿಮಾ ಕನ್ನಡ ಅಲ್ಲದೆ ಬೇರೆ ಭಾಷೆಗಳಲ್ಲಿಯೂ ಸಹ ದರ್ಬಾರ್ ಮಾಡುವುದು ಕನ್ಫರ್ಮ್ ಆಗಿದೆ. ಕೇವಲ ಕೆಜಿಎಫ್ ಕೆಜಿಎಫ್ ಅಂತಿದ್ದ ಕೆಲವು ಸಿನಿ ರಸಿಕರಿಗೆ ಕನ್ನಡ ಚಿತ್ರರಂಗ ಒಂದು ಒಳ್ಳೆಯ ವಿಷಯವನ್ನ ನೀಡ್ತಾ ಇದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಹಾಗೂ ತಪ್ಪದೆ ಎಲ್ಲಾ ಕಡೆ ಶೇರ್ ಮಾಡಿ. ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಗಳಿಗಾಗಿ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಧನ್ಯವಾದಗಳು.